ಎಲ್ರಿಗೂ ನಮಸ್ಕಾರ. ಆಪ್ಟಿಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫಿಫ್ತ್ ಕ್ವಶನ್ 475 × 475 +125 × 125. ಸೊ ಇದ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಯಾವ ತರ ಇದೆ ಅಂದ್ರೆ, ನಾವಿಲ್ಲಿ ಈ 475 ನ ಎ ಅಂತ ತಗೊಳ್ಳಿ, 125 ನ ಬಿ ಅಂತ ತಗೊಳ್ಳಿ. ಅವಾಗ ಏನಾಯ್ತು, ಎ ಇಂಟು ಎ ಪ್ಲಸ್ ಬಿ ಇಂಟು ಬಿ. ಓಕೆನಾ, ಇದನ್ನ ನಾವು ಸಿಂಪಲ್ ಆಗಿ ಬರ್ಕೋಬೇಕು ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ಕೋಬಹುದು ಅಲ್ವಾ. ಸೊ ನಮ್ಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ ಇದನ್ನು ಈ ಪ್ರಾಬ್ಲಮ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆತರ ಆಲ್ಜಿಬ್ರಾ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಬೇಗ ಸಾಲ್ವ್ ಮಾಡ್ಬೋದು, ಯಾಕಂದ್ರೆ ಇಷ್ಟು ದೊಡ್ಡ ನಂಬರ್ ನ ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಸೊ ನಮ್ಗೆ ಗೊತ್ತಿರಂಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ ನಾವ್ ಅವಾಗ್ಲೇ ಮೂರ್ ಫಾರ್ಮುಲಾ ಬರೆದ್ವಿ, ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗೆ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಅದನ್ನ ಮೈನಸ್ ಮಾಡಿ ನಾವು ನೋಡಿದ್ವಿ. ಇವಾಗ ನಾವು ಆ ಮೂರ್ ಫಾರ್ಮುಲಾದಲ್ಲಿ ಫಸ್ಟ್ ಒಂದ್ ಫಾರ್ಮುಲಾ ಟ್ರೈ ಮಾಡೋಣ, ಯಾವ ತರ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ನಮ್ಗೆ ಗೊತ್ತಿರೋ ಹಂಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಇದನ್ನ ನಾವು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈ 2ab ಇದ್ದಿದ್ ಮೈನಸ್ 2ab ಆಗಿ ಈ ಕಡೆ ಬಂತು, ಇದನ್ನ ಅವಾಗ್ಲೇ ನೋಡಿದ್ವಿ. ಸೊ ನಮ್ಗೆ ಈ ಫಾರ್ಮುಲಾ ಸಿಕ್ತು. ಇವಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎಷ್ಟಾಯ್ತು, 475 ಪ್ಲಸ್ 125 ಹೋಲ್ ಸ್ಕ್ವೇರ್ ಮೈನಸ್ 2 × 475 × 125 ಆಯ್ತು. ಇವಾಗ 475 ಪ್ಲಸ್ 125 ಎಷ್ಟಾಯ್ತು, 25 ಪ್ಲಸ್ 25 100 ಆಯ್ತು, 600 ಹೋಲ್ ಸ್ಕ್ವೇರ್ ಆಯ್ತು. 600 ಸ್ಕ್ವೇರ್ಗೆ ನಾವು ಕಂಡಿಬಹುದು 6 6 36 ತ್ರೀ ಎಷ್ಟು 360,000 ಆಗುತ್ತೆ ಮೈನಸ್. ಇದು ಪ್ರಾಬ್ಲಮ್ ನೋಡಿ. ಇವಾಗ ನಾವು 2 × 475 × 125 ತುಂಬಾ ಕಷ್ಟ ಆಗಿದೆ ನಾ ಸಾಲ್ವ್ ಮಾಡಕ್ಕೆ, ಕ್ಯಾಲ್ಕುಲೇಟರ್ ಇರೋದಿಲ್ಲ ಆ ಟೈಮಲ್ಲಿ. ಸೊ ಹಂಗಾಗಿ ನಾವು ಎ ಪ್ಲಸ್ ಬಿ ಹೋಲ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ ನಾವು ಇನ್ನೊಂದ್ ಫಾರ್ಮುಲಾ ನೋಡಿದ್ವಿ, ಅದನ್ನ ಯೂಸ್ ಮಾಡೋಣ. ಯಾಕೆಂದ್ರೆ ಇಲ್ಲಿ ಕಷ್ಟ ಆಗ್ತಾ ಇದೆ, ಇದನ್ನ ಸಾಲ್ವ್ ಮಾಡಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಈ ಮೈನಸ್ 2ab ನ ಯೂಸ್ ಮಾಡಕ್ಕೆ. ನಾವು ಅದೇ ತರ ಇದ್ರಲ್ಲಿ ಇನ್ನೂ ಒಂದ್ ಫಾರ್ಮುಲಾ ಹೇಳಿದ್ವಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2ab, ಅದನ್ನು ನೋಡಿದ್ವಿ. ಅದು ಕಷ್ಟ ಆಗುತ್ತೆ, ಅದರಲ್ಲೂ 2ab ಸಾಲ್ವ್ ಮಾಡೋದ್ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಮೂರನೇದೊಂದು ಫಾರ್ಮುಲಾ ನೋಡಿದ್ವಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ಗೆ ಮೂರನೇ ಫಾರ್ಮುಲಾ ನೋಡಿದ್ವಿ. ಅದೇನಂದ್ರೆ ಹಾಫ್ ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ನಾವು ಎರಡು ಫಾರ್ಮುಲಾನ ಕೂಡಿಸ್ಬಿಟ್ಟು ಈ ಫಾರ್ಮುಲಾನ ಮಾಡಿದ್ವಿ, ಜ್ಞಾಪಕ ಇದೆ ಅನ್ಕೋತೀನಿ. ಇವಾಗ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋಣ ಆಯ್ತಾ. ಇವಾಗ ಹಾಫ್ ಇಂಟು ಎ ಅಂದ್ರೆಷ್ಟು, 475 ಪ್ಲಸ್ 125 ಹೋಲ್ ಸ್ಕ್ವೇರ್ ಪ್ಲಸ್ 475 ಮೈನಸ್ 125 ಹೋಲ್ ಸ್ಕ್ವೇರ್. ಓಕೆನಾ, ಇವಾಗ ಏನಾಯ್ತು, ಹಾಫ್ ಇಟ್ಟು 475 ಪ್ಲಸ್ 125 ಎಷ್ಟಾಯ್ತು, 600 ಸ್ಕ್ವೇರ್ ಪ್ಲಸ್ ಇದೆಷ್ಟಾಯ್ತು, 475 ಮೈನಸ್ 125 350 ಸ್ಕ್ವೇರ್. ಬೇಕಾದ್ರೆ ಬ್ರಾಕೆಟ್ ಅಲ್ಲೇ ಬರ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ ಏನಾಗಿದ್ರೆ ಆಯ್ತಾ. ಇವಾಗ ಇಸ್ ಈಕ್ವಲ್ ಟು ಹಾಫ್ ಇಂಟು 6 6 36 ಅಲ್ವಾ, 36. ಆಮೇಲೆ ಈ ಸ್ಕ್ವೇರ್ ಎರಡು ಜೀರೋಗೆ ಸ್ಕ್ವೇರ್ ಇದ್ರೆ 2 4 ಆಗುತ್ತೆ. ಓಕೆ, ಅಲ್ಲಿಗೆ ಎಷ್ಟಾಯ್ತು, 360,000 ಆಯ್ತು. ಪ್ಲಸ್ 335 ಸ್ಕ್ವೇರ್, 35 × 35 ಮಾಡಿದಾಗ 1 2 2 5 10 ಸ್ಕ್ವೇರ್ ಎರಡು ಜೀರೋ ಆ್ಯಡ್ ಆಗುತ್ತೆ. ಇಲ್ಲಿ ಇದ್ರ ಮುಂದೆ ಎಷ್ಟು ಜೀರೋ ಇದ್ರೆ ಅದ್ರ ಸ್ಕ್ವೇರ್ ಅಂದ್ರೆ ಅದು ಡಬಲ್ ಆಗುತ್ತೆ, ಕ್ಯೂಬ್ ಅಂದ್ರೆ ತ್ರಿಬಲ್ ಆಗುತ್ತೆ. ಇಲ್ಲಿ 1 0 ಇದ್ದಿತ್ತು 2 0 ಆಯ್ತು, ಇಲ್ಲಿ 2 0 ಇದ್ದಿದ್ದು 4 0 ಆಯ್ತು. ನಿಮ್ಗೆ ಆ ಜೀರೋ ಗಿಂತ ಈ ಕಡೆ ಹಿಂದೆ ಇರೋ ನಂಬರ್ನ ಎರಡು ಮಲ್ಟಿಪ್ಲೈ ಮಾಡಿ, ಅದರಿಂದ ಅದೇ ನಂಬರ್ನ ಮಲ್ಟಿಪ್ಲೈ ಮಾಡಿ ಜೀರೋ ಎಷ್ಟಿದೆಯೋ ಅಷ್ಟು ಆ್ಯಡ್ ಮಾಡಿ. ನೀವೇನು 600 × 600 ಅಂತ ಹಾಕೊಂಡೇನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಮಾಡಿದ್ರೆ ತುಂಬಾ ಲೇಟ್ ಆಗುತ್ತೆ. ಸೊ ಇದು ಸಿಂಪಲ್ ಟ್ರಿಕ್. ಇವಾಗ ಅದೆರಡು ಹಾಫ್ ಇಂಟು ಇದಿಷ್ಟು ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 241 250. ಇದನ್ನ ನೀವೇ ಸಾಲ್ವ್ ಮಾಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಅಲ್ಲಿ ಪಕ್ಕದಲ್ಲೇ ಒಂದು ಬೆಲ್ ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕೆಂದ್ರೆ ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ಮೆಸೇಜ್ ಕಳಿಸುತ್ತೆ. ಹಾಗೆ ನಾನು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ ಆಪ್ಟಿಕ್ ಕನ್ನಡ ಅಂತ, ಆ ಫೇಸ್ಬುಕ್ ಪೇಜ್ನ ಸಹ ಲೈಕ್ ಮಾಡಿ. ಧನ್ಯವಾದ.